ನಮ್ಮ ಉತ್ತರ ಕರ್ನಾಟಕದ ಮಂದಿ ಹಬ್ಬದ ದಿವಸ ಹೋಳ್ಗೆ ಹೆಂಗೆ ಮಾಡ್ತಾರಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೋಳಿಗೆನ ತೊಗರಿಬೇಳೆಯಿಂದನೂ ಕೂಡ ಮಾಡ್ತಾರೆ. ನಾವು ಇಲ್ಲಿ ಕಡ್ಡೆ ಬೇಳೆದಿಂದ ಮಾಡ್ತೀವಿ. ನಾವು ಉತ್ತರ ಕರ್ನಾಟಕದವ್ರು ಹೋಳ್ಗೆ ಅಂತೀವಿ, ಬೆಂಗಳೂರು ಸೈಡ್ದವರು ಇದಕ್ಕೆ ಒಬ್ಬಟ್ಟು ಅಂತಾರೆ. ಬರ್ರಿ ತಡಾಯಕ್ಕೆ ಹೋಳ್ಗೆ ಮಾಡೋಣಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಲೈಲಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹೋಳಿಗೆ ಮಾಡೋಕ್ಕೆ ಮೊದಲಿಗೆ ಏನು ಬೇಕಂದ್ರೆ ಹೂರ್ಣ ಬೇಕು. ಹೂರ್ಣ ಮಾಡಬೇಕಂದ್ರೆ ಯಾವ ರೀತಿ ನಾವು ಬೇಳೆಯನ್ನು ಬೇಯಿಸಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸೇರಿಸ್ಬೇಕು ಎಲ್ಲವನ್ನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಮತ್ತು ನಾವು ಹೋಳಿಗೆ ಮಾಡೋಕ್ಕೆ ಯಾವ ರೀತಿ ಹಿಟ್ಟನ್ನು ನಾದ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದ್ದೀನಿ. ನಾನು ಇಲ್ಲಿ ಸುಮಾರು ನಾವು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ವಿ. ಅದನ್ನು ಮೊದಲಿಗೆ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಕೊಂಡಿವಿ ನೋಡಿ. ಈ ರೀತಿಯಾಗಿ ಬೇಳೆ ಕುದಿರಬೇಕದು. ಈಗ ಕುದಿಸಿರುವ ಬೇಳೆಯನ್ನು ಅದರೊಳಗಿನ ನೀರೆಲ್ಲ ತಕ್ಕೊಂಡು ಮತ್ತೆ ಈಗ ಕುಕ್ಕರ್ನಲ್ಲಿ ವಾಪಸ್ ಹಾಕ್ಕೊಂಡು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಾಕ್ತಾರೆ ನೋಡಿರಿ. ಬೆಲ್ಲನೂ ಕೂಡ ಅರ್ಧ ಕೆ ಜಿ ಹಾಕೋರು ಅರ್ಧ ಕೆ ಜಿ ಹಾಕೋಬೋದು, ಇಲ್ಲಾಂದ್ರೆ ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಹಾಕೋಬೋದು. ಏನೇನು ಹಾಕೀವಿ? ಏಲಕ್ಕಿ, ಶುಂಠಿ, ಜಾಜಿಕಾಯಿ, ಸೋಪ. ಬೆಲ್ಲದ ಜೊತೆಗೆ ಏಲಕ್ಕಿ, ಜಾಜಿಕಾಯಿ, ಶುಂಠಿ, ಸೋಪ ಅದ್ರದ್ದು ಪೌಡ್ರ್ ಮಾಡ್ಕೊಂಡಾರಿ. ಆ ಪೌಡ್ರನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಅದನ್ನು ಕುದಿಯಕ್ಕೆ ಬಿಡಬೇಕ್ರಿ. ಅಂದ್ರೆ ಎಲ್ಲ ಬೆಲ್ಲ ಬೇಳೆ ಜೊತೆಗೆ ಈ ರೀತಿಯಾಗಿ ಕುಡ್ಕೋಬೇಕ್ರಿ. ಅದಕ್ಕೆ ಅದನ್ನು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಕಡಲೆಬೇಳೆ ಮತ್ತು ಬೆಲ್ಲ ಅದು ಏನು ಪೌಡ್ರ್ ಹಾಕಿದ್ವಲ್ರಿ ಅದು ಚೆನ್ನಾಗಿ ಮಿಕ್ಸ್ ಆಗೈತಿ. ಅದನ್ನು 10 ನಿಮಿಷ ಬೇಯಿಸ್ಕೊಂಡಿವಲ್ರಿ, ಅದನ್ನು ಈಗ ಮಿಕ್ಸರ್ಗೆ ಹಾಕ್ಕೊಂಡು ಹೂರ್ಣ ಮಾಡ್ಕೋನಂತ. ನೋಡಿರಿ, ಈ ರೀತಿಯಾಗಿ ಸಣ್ಣ ಆಗೋವರೆಗೂ ಅದನ್ನು ಮಿಕ್ಸಿಗೆ ಹಾಕೋಬೇಕ್ರಿ. ಈ ರೀತಿಯಾಗಿ ಹದವಾಗಿ ನಮ್ಗೆ ಹೂರ್ಣ ರೆಡಿ ಆಗುತ್ತೆ ಅಂದಾಗ. ಈಗ ಹೋಳ್ಗೆ ಮಾಡೋಕ್ಕೆ ಹೂರ್ಣ ರೆಡಿ ಮಾಡ್ಕೊಂಡಿವಿ ರೀ. ಮತ್ತು ಹೂರ್ಣ ತುಂಬಕ್ಕೆ ಹಿಟ್ಟು ಬೇಕಲ್ರಿ. ಹಿಟ್ಟನ್ನು ಈಗ ಯಾವ ರೀತಿ ಕಲಸ್ಕೋಬೇಕು ಅನ್ನೋದನ್ನು ನಾ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಈಗ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ತೊಗೊಂಡಾರಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಯಾರ, ರುಚಿಗೆ ತಕ್ಕಷ್ಟು ಉಪ್ಪು ಇರಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಾರ. ಈಗ ನೀರು ಹಾಕಿ ಕಲಸ್ಕೊಳಕತ್ತಾರ ನೋಡಿರಿ. ಹಿಟ್ಟು ಎಷ್ಟು ಹದವಾಗಿ ಮತ್ತು ಎಷ್ಟು ಸಾಫ್ಟಾಗಿ ನಾದ್ಕೋತೀವಿ ನೋಡಿರಿ, ಅಷ್ಟು ಹೋಳ್ಗೆ ಮೆತ್ತಗೆ ಮೃದುವಾಗಿ ಬರ್ತಾವ್ರಿ ಹೋಳ್ಗೆ. ಇಲ್ಲೇನು ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡು ಹೂರ್ಣ ರೆಡಿ ಮಾಡ್ಕೊಂಡಿದ್ರಲ್ರಿ, ಅದಕ್ಕೆ ಈಗ 1 ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ 1 ಬಾಲ್ನಷ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಯಾರಿ. ಮೈದಾ ಹಿಟ್ಟು ಯಾಕೆ ಮಿಕ್ಸ್ ಮಾಡ್ಯಾರಂದ್ರೆ ಗೋಧಿ ಹಿಟ್ಟು ಜಿಗಿ ಇರ್ಲಿಕ್ಕಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಬೇಕಂತ ಅದಕ್ಕೆ ಮಿಕ್ಸ್ ಮಾಡ್ಯಾರಿ. ಕೈಗೆ ಹಿಟ್ಟು ಹತ್ತಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದಾಕತ್ತಾರ ನೋಡಿರಿ. ನೋಡಿರಿ ಹಿಟ್ಟನೂ ಕೂಡ ರೆಡಿ ಐತಿ ಇಲ್ಲಿ, ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂಥೇಳಿ. ಇಷ್ಟು ಸಾಫ್ಟಾಗಿರ್ಬೇಕು ರೀ, ಭಾಳ ಗಟ್ಟಿ ಇರಬಾರ್ದು ರೀ, ಹೋಳ್ಗೆ ಸರಿ ಬರೋಂಗಿಲ್ಲ. ಭಾಳ ಸಾಫ್ಟಾಗಿ ಹಿಟ್ಟು ಸ್ವಲ್ಪ ಅಳಕ್ಕಾಗಿರ್ಬೇಕು ರೀ. ಈಗ ಹಿಟ್ಟು ರೆಡಿ ಆಗೈತಿ, ಹೋಳ್ಗೆ ಮಾಡಾಕತ್ತಾರ ನೋಡಿರಿ. ಈ ರೀತಿಯಾಗಿ ಮೊದಲಿಗೆ ಉಳ್ಳಿ ಮಾಡ್ಕೋಬೇಕು ರೀ, ಅದರೊಳಗೆ ಹೂರ್ಣನ ಹಾಕ್ಕೋಬೇಕು. ಹೂರ್ಣ ಯಾವ ರೀತಿ ತುಂಬ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಈಗ ಈ ರೀತಿಯಾಗಿ ಉಳ್ಳಿ ಮಾಡಿಕೊಂಡ್ರು. ಅದನ್ನು ಈಗ ತಗಡು ಹೋಳ್ಗೆ ತಗಡಂತ ಸಿಗ್ತಾವೆ ನೋಡಿರಿ. ಕೆಲವೊಬ್ಬರು ದಪ್ಪಂಗೆ ಪ್ಲಾಸ್ಟಿಕ್ ಹಾಳಿ ಬರ್ತಾವಲ್ರಿ ಅದ್ರ ಮ್ಯಾಗೂ ಮಾಡ್ತಾರೆ.
ನಮ್ಮ ಅಜ್ಜಿಗೆ ಇದ್ರ ಮ್ಯಾಗ ಮಾಡಿ ರೂಢಿ ಐತಿ. ಅವರು ಈ ಹೋಳ್ಗೆ ತಗಡಿನ ಮ್ಯಾಗ ಮಾಡ್ತಾರೆ ನೋಡ್ರಿ. ಯಾವಾಗಲೂ ಹಿಟ್ಟು ಸಾಫ್ಟಾಗಿದ್ದರೆ ನಾವು ಯಾವ ಥರ ತಿರುಗಿಸ್ತೀವಿ ಹೋಳ್ಗೆನ, ಆ ರೀತಿ ಅವು ತಿರುಗ್ತಾವೆ ನೋಡ್ರಿ. ಎಣ್ಣೆ ಹಚ್ಕೊಂತ ಅದನ್ನು ಈ ರೀತಿಯಾಗಿ ಲಟ್ಟಿಸ್ಬೇಕು ರೀ. ನೀವು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿರಿ. ನಿಮ್ಮ ಹೋಳ್ಗೆ ಹೆಂಗೆ ಬಂದು ಅಂತ ನಮ್ಮೊಂದಿಗೆ ಶೇರ್ ಮಾಡ್ಕೋರಿ. ನೋಡಿರಿ, ಈಗ ಹೋಳ್ಗೆ ರೆಡಿ ಆಯಿತು. ಮೊದಲಿಗೆ ಒಂದು ಹಾಕಿದ್ರು, ಈಗ ಅದನ್ನು ತೆಗೆದು ಈ ಹೋಳ್ಗೆನ ಯಾವ ರೀತಿ ಹಾಕ್ತಾರೆ ನೋಡಿರಿ. ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹೊಡಿಬೇಕು ಹಂಚಿಗೆ. ನೋಡಿರಿ, ಈ ರೀತಿಯಾಗಿ ಈಗ ಹಂಚ್ ಮ್ಯಾಗ ಹೋಳ್ಗೆಯನ್ನು ಹಾಕ್ಕೊಂಡ್ರು. ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋತಿದ್ರೆ ನೀವು ಹಾಕೋಬೋದು, ಇಲ್ಲ ತುಪ್ಪನೂ ಕೂಡ ನೀವು ಹಾಕೋಬೋದು. ನಾ ತುಪ್ಪ ಹಾಕ್ಕೊಂಡಿಲ್ಲ, ಸ್ವಲ್ಪ ಮೇಲೆ ಎಣ್ಣೆನ ಚಿಮ್ಮಿಸ್ತಾರೆ ನೋಡಿರಿ. ಆಮೇಲೆ ನೋಡಿರಿ ಎಷ್ಟು ಚೆಂದ ಕಾಣಕತ್ತೈತಿ. ಅಂದ್ರೆ ಹಿಟ್ಟು ಮತ್ತು ಹೂರ್ಣ ಹದವಾಗಿದ್ದರೆ ಹೋಳ್ಗೆ ಯಾರು ಮಾಡಿದರೂ ಕೂಡ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ ಯಾವ ರೀತಿ ಅದು ಉಬ್ಬುತ್ತಾ ಇದೆ ಅಂಥೇಳಿ, ನೋಡಿದ್ರೆ ತಿನ್ಬೇಕು ಅನ್ಸಾಕತ್ತೈತಿ ನೋಡಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತಂತ ನಮ್ಮೊಂದಿಗೆ ಶೇರ್ ಮಾಡ್ಕೋರಿ. ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬೆಲ್ ಐಕನ್ನ ಒತ್ತಿ ಬೆಲ್ ಐಕನ್ ಒತ್ತುವುದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದರಿಂದ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.